डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪುರಸಭೆ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಕಾಲೇಜು ಎನ್ಎಸ್ಎಸ್ ಮತ್ತು ಎನ್ಸಿಸಿ ಘಟಕಗಳು ಹಾಗೂ ಜನಮಿತ್ರ ಸಂಸ್ಥೆಯ ಸಹಯೋಗದಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಜೂನಿಯರ್ ಕಾಲೇಜು ಆವರಣದಿಂದ ಹೊರಟ ಜಾಗೃತಿ ಜಾಥಾ ಕಾಲ್ನಡಿಗೆಯಲ್ಲಿ ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪರಿಸರ ಜಾಗೃತಿ ಸಾರುವ ಸಂದೇಶ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಕ್ಷೇತ್ರ ಮಾದರಿ ಶಾಲೆ ಆವರಣದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಡುವುದರೊಂದಿಗೆ ಸಮಾರೋಪಗೊಂಡಿತು. ಶಾಸಕ ಬಿಜಿ ಗೋವಿಂದಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸಿ ನೆಟ್ಟು ತಮ್ಮ ಸಂದೇಶವನ್ನು ನೀಡಿದರು. ಈಗಾಗಲೇ ಎಲ್ಲರೂ ಕೂಡ ಪರಿಸರ ದಿನಾಚರಣೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಪರಿಸರ ಅಂದರೆ ನಮ್ಮ ಯುವ ಸಾಹೇಬ್ ಹೇಳಿದರು, ಬರೀ ಗಿಡ ಅನ್ನೋದು ಪರಿಸರ ಶುದ್ಧವಾಗೋದಿಲ್ಲ ಅಂತೇಳಿ. ನಮ್ಮ ಮನೆ ಮುಂದೆ ಚರಂಡಿ ಅವ್ರದ್ದು ಹೋಗ್ತಾ ಇರುತ್ತೆ, ಕಸ ಕಟ್ಟಿಡುತ್ತೆ, ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ರೋಗಾರೋಗ್ಯಗಳು ಉತ್ಪತ್ತಿ ಆಗ್ತವೆ. ಅದರಿಂದ ನಮ್ಮ ದೇಹದ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿಯನ್ನು ಕೂಡ ಕಟ್ಟದೆ ಪರಿಸರ ಶುದ್ಧವಾಗಿರ್ತಕ್ಕಂಥದ್ದು ಜವಾಬ್ದಾರಿ. ಗ್ರಾಮ ಪಂಚಾಯತಿಯವರು, ಪುರಸಭೆಯವರು ಈ ಚರಂಡಿ ಕ್ಲೀನ್ ಮಾಡಿಸೋ ಕೆಲಸ, ರಸ್ತೆ ಬದಿರಿರ್ತಕ್ಕಂಥ ಕಸಗಳನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸ, ಈ ಪ್ಲಾಸ್ಟಿಕ್ ಬಳಕೆ ಇವೆಲ್ಲವನ್ನು ಕೂಡ ಕಡಿಮೆ ಮಾಡ್ತಾ ಹೋದರೆ ಅದೊಂದು ಪರಿಸರಕ್ಕೆ ಮುಖ್ಯವಾದ ಅಂಶ ಆಗುತ್ತೆ. ಜೊತೆಗೆ ಊರು ಪಕ್ಕದಲ್ಲಿ ಕೆರೆ ಇರ್ತಾರೆ, ಆ ಕೆರೆ ಒಳಗಡೆ ಊರಿನ ಗಲೀಜಿ ನೀರನ್ನೆಲ್ಲ ಬಿಡೋದು, ಗಲೀಜಿ ನೀರೆಲ್ಲ ಹೋದ ತಕ್ಷಣ ಕೆರೆ ನೀರೆಲ್ಲ ಇವತ್ತು ಹಾಳಾಗುತ್ತೆ. ಅದರಲ್ಲಿರ್ತಕ್ಕಂಥ ಪ್ರಾಣಿಗಳಿರುತ್ತೆ, ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಈ ಕೆಟ್ಟ ಇದರಿಂದ ಮರಣವಂತಕ್ಕಂಥದ್ದು, ಜೀವಿ ನಾಶ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಅದನ್ನು ದನ ಕರಗೂ ಕುಡಿದು ಅವು ಕೂಡ ರೋಗ ರೋಗಕ್ಕೆ ಕೆಟ್ಟಾಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಕಾಳಜಿ ವಹಿಸ್ಕೊಂಡು ಎಷ್ಟೋ ಪಂಚಾಯತಿನಲ್ಲಿ ಇವತ್ತು ಊರಿನ ನೀರೆಲ್ಲ ಕೆರೆ ಕಟ್ಟಿಗಳು ಸೇರಿ ಅಲ್ಲಿ ಅಲ್ಲೂ ಕೂಡ ಪರಿಸರ ಹಾಳಾಗ್ತಕ್ಕಂಥ ಕೆಲಸ ಕೂಡ ಇದೆ. ಈಗ ನಮ್ಮ ಮನೆ ಅರಣ್ಯಾಧಿಕಾರಿಗಳು ಹೇಳಿದರು, ಮರ ಕಡಿಯೋದ್ರಿಂದ ಬಿಸಿಲು ತಾಪಮಾನ ಜಾಸ್ತಿ ಆಗ್ತದೆ, ಗಿಡ ಮರಗಳನ್ನೆಲ್ಲ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಮಳೆ ಕೆಲಸ ಜಾಸ್ತಿ ಬರ್ತದೆ, ಕೆಲಸ ಬಂದೇ ಇಲ್ಲ, ಇಂಥ ಹಲವಾರು ವೈಪರೀತ್ಯಗಳು ಪರಿಸರದಲ್ಲಿ ನಡೀತದೆ. ಅದರಿಂದ ನಾವೆಲ್ಲರೂ ಕೂಡ ನಿತ್ಯ ಪರಿಸರದಲ್ಲಿ ಜೀವನ ಮಾಡ್ತಕ್ಕಂಥ ಅಂತರ್ಕಾಶ ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳಿ, ಮನಸ್ಸು ಯಾವ ರೀತಿ ಶುದ್ಧವಾಗಿರುತ್ತೆ ಪರಿಸರ ಕೂಡ ಶುದ್ಧವಾಗಿರಬೇಕು. ಆ ಪರಿಸರ ಶುದ್ಧವಾಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಪರಿಸರದ ಬಗ್ಗೆ ಕಾಳಜಿ ವಹಿಸ್ಬೇಕು. ಪರಿಸರ ಅನ್ನೋದಂದರೆ ಗಿಡ ನೋಡೋದೊಂದೇ ಪರಿಸರ ಅಲ್ಲ, ನಮ್ಮ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕಸ ಮತ್ತು ಚರಂಡಿ ಕ್ಲೀನ್ ಮಾಡೋದು, ನಮ್ಮ ಮನೆ ಮುಂದೆ ಚರಂಡಿ ಕ್ಲೀನ್ ಆಗಿಸಕ್ಕೆ ಮೊದಲವರೆಗೆ ಉಳಿ ಕೂತದು ಎಲ್ಲ ಹಾನಿ. ನಮ್ಮ ಮನೆ ಮುಂದೆ ಕರೆಕ್ಟಾಗಿ ನಾವು ಕ್ಲೀನ್ ಮಾಡಿಬಿಡ್ಬೇಕು, ಮೊದಲು ಮನೆ ಕಳಿಸೋದಲ್ಲ. ಇಂಥ ಅನೇಕ ಸಮಸ್ಯೆಗಳು ಭಾಳಷ್ಟು ಇದಾವೆ, ನಿರಂತರಗಳು ಭಾಳಷ್ಟು ಇದಾವೆ. ಅದರಿಂದ ಈ ರಸ್ತೆ ಪಕ್ಕದಲ್ಲಿ ಮರಗಳನ್ನೆಲ್ಲ ಕರೆದಾಕಿದ್ದಾರೆ, ರಸ್ತೆ ಅಗಲೀಕರಣ, ರಸ್ತೆ ಅಗಲೀಕರಣ ಕೂಡ ನಮ್ಮ ಸಾರ್ವಜನಿಕರಿಗೆ ಅವಶ್ಯಕವಾಗಿ ಬೇಕು. ಆದರೆ ಒಂದು ಮರ ನೂರಾರು ವರ್ಷದ ಸಾವಿರಾರು ವರ್ಷದಿಂದ ಬರಬೇಕು ಮರ, ಇವತ್ತು ಅದನ್ನು ತೆಗೆದಾಕಿದ್ದೀವಿ. ಅದ್ರ ಬದಲಿಗೆ ಮರಗಳು ಹತ್ತಕ್ಕಂಥ ಕೆಲಸ ಕೂಡ ಆಗಬೇಕು. ಅದನ್ನು ನಮ್ಮ ಹಳೆಯ ಅರಣ್ಯಾಧಿಕಾರಿಗಳು ಗಮನ ಹರಿಸ್ಬೇಕು. ಅದ್ರ ಬಗ್ಗೆ ಪ್ರತಿಜ್ಞಾ ವಿಧಿ ಪ್ರಕಾರ ನಮ್ಮೆಲ್ಲ
ಸುತ್ತಲೂ ಕೂಡ ತಂದ ಮಳೆ ಬಂದರೂ ಗಿಡಗಳನ್ನು ಬೆಳೆಸಿದ್ರೆ ಅದು ಕೆಮ್ಮರೇ ನಡೀತದೆ. ಮಕ್ಕಳಿಗೆ ಶಿಕ್ಷಣವನ್ನು ಯಾವುದಕ್ಕೆ ಕೊಟ್ಟು ಮಕ್ಕಳನ್ನು ಅಷ್ಟು ಪ್ರಯತ್ನ ಮಾಡ್ತೀವಿ. ಕಾಡಿನಲ್ಲಿ ಸಸಿಗಳನ್ನು ನೆಟ್ಟು ಗಿಡಗಳನ್ನು ನೆಟ್ಟು ಅವರ ಕೆಮ್ಮರ ಪಡಿಸಿದ್ರು ನಾರಾಯಣ ಪಡಿಸಿದ್ರು ಚೆನ್ನಾಗಿರ್ತದೆ. ಮತ್ತು ಶಿಕ್ಷಣವನ್ನು ಕಲಿತರೆ ನಿಮ್ಮ ಮನೆ ಪರಿಸರ ದೇಶದ ಪರಿಸರ ಎಲ್ಲವೂ ಚೆನ್ನಾಗಿರ್ತದೆ. ತಹಶೀಲ್ದಾರ್ ಪಟ್ಟರಾಜ ಗೌಡರವರು ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ವಿಶ್ವನಾಥ್, ಪುರಸಭಾ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ, ಸಾಮಾಜಿಕ ಅರಣ್ಯಾಧಿಕಾರಿ ದಯಾನಂದ್, ಪ್ರಾದೇಶಿಕ ಅರಣ್ಯಾಧಿಕಾರಿ ಸುಜಾತ, ಪುರಸಭೆಯ ಪರಿಸರ ಎಂಜಿನಿಯರ್ ತಿಮ್ಮರಾಜು, ಪುರಸಭಾ ಸದಸ್ಯರಾದ ದೊಡ್ಡಯ್ಯ, ಜಾಫರ್ ಸಾದಿಕ್, ಸಂಪತ್ ಕುಮಾರ್, ಎಂ ಶ್ರೀನಿವಾಸ್, ಶಂಕರಪ್ಪ ಎಸ್ ಮತ್ತು ಮುಖಂಡರಾದ ಅಲ್ತಾಫ್ ಪಾಷಾ, ಎಂಡಿ ಅಲೀಂ, ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ನೌಕರ ವರ್ಗದವರು ಮತ್ತು ವಿವಿಧ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸುಜಾತ ಮೇಡಮ್ ಹೇಳಿದ್ರು ಏನು ಅಂತಂದ್ರೆ, ಈ ಪರಿಸರದಲ್ಲಿ ವಾತಾವರಣದಲ್ಲಿ ಈಗ ಇತ್ತೀಚಿನ ದಿವಸದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇದು ತಾಪಮಾನ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಇದೆ, ಈ ನಮ್ಮ ಋತುಮಾನಗಳು ವೇರಿಯೇಷನ್ ಆಗ್ತದೆ. ಮಳೆಗಾಲದಲ್ಲಿ ಮಳೆ ಪ್ರಾರಂಭ ಆಗೋದ ವಿಧಾನ, ಮಳೆ ಬಂದರೆ ಭಾಳ ಜಾಸ್ತಿ ಬರೋದು ಇಲ್ಲ ಕಡಿಮೆ ಬರೋದು, ಈ ಥರ ಏರಿಳಿತಗಳು ಜಾಸ್ತಿ ಆಗ್ತಾಯಿದೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಪರಿಸರದಲ್ಲಿ ಸಮತೋಲನ ಇಲ್ಲ. ಈಗ ನಾವು ಈ ಇವತ್ತಿನ ದಿವಸದಲ್ಲಿ ನಾವು ಜಾಸ್ತಿ ಒತ್ತು ಕೊಡ್ತಕ್ಕಂಥದ್ದು ಗಿಡಗಳನ್ನು ನೆಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಪರಿಸರ ಅಂತಂದರೆ ಬರೀ ಗಿಡ ನೆಟ್ಟರೆ ಆಗಲ್ಲ, ಇನ್ನೊಂದು ವಿಚಾರ ಅಂತಂದರೆ ನಾವು ನಮ್ಮ ಪರಿಸರದಲ್ಲಿರ್ತಕ್ಕಂಥ ನೀರಿನ ಬಳಕೆಯನ್ನು ಮಿತವಾಗಿ ಬಳಸಬೇಕು ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ನಮ್ಮ ಪರಿಸರದಲ್ಲಿ ಭಾಳ ನಮ್ಮ ಅನೈರ್ ಮೇಲೆ ತಂದುಕೊಡ್ತಕ್ಕಂಥದ್ದು ಅಂತಂದರೆ ಪ್ಲಾಸ್ಟಿಕ್. ಇವತ್ತಿನ ದಿವಸ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಸಹ ಕಡಿಮೆ ಮಾಡಬೇಕು. ಈ ಮೂರು ಸಂದೇಶಗಳನ್ನು ಆ್ಯಕ್ಚುಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಒಂದು ಗಿಡ ನೆಡ್ತಕ್ಕಂಥದ್ದು, ನೆಟ್ಟ ಮೇಲೆ ನಾವು ಸಹಜವಾಗಿ ಗಿಡ ನೆಡೋದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀವಿ, ಆಮೇಲೆ ನಂತರದ ನಿರ್ವಹಣೆಯಲ್ಲಿ ಸ್ವಲ್ಪ ಕುಂದಾಗುತ್ತೆ. ಇವತ್ತು ನಮ್ಮ ಮಕ್ಕಳು ಎಲ್ಲರೂ ಅವ್ರವ್ರ ಮನೆಯಲ್ಲಿ ಒಂದೊಂದು ಗಿಡ ನೆಟ್ಟು ಅವ್ರ ತಂದೆ ತಾಯಿಗಳಿಂದ ಒಂದೊಂದು ಗಿಡ ನೆಟ್ಟರೆ ಅದು ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡಿದರೆ ಅಷ್ಟು ಗಿಡಗಳು ಬೆಳೆದ್ರೆ ಪರಿಸರ ಸಮತೋಲನ ಆಗಲಿಕ್ಕೆ ಒಂದು ಎಷ್ಟೋ ಸಹಕಾರಿಯಾಗುತ್ತೆ. ಸೊ ಇಷ್ಟು ಹೇಳ್ತಾ ಜೊತೆಗೆ ಏನಂತಂದರೆ, ಈಗ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ನಿಜವಾಗ್ಲೂ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ನಾವು ಸಂಪೂರ್ಣವಾಗಿ ತಿಳಿಸೋಕ್ಕಾಗಲ್ಲ, ಆದರೆ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾವು ಈ ವಾತಾವರಣದಲ್ಲಿ ನೀರಿನ ಬಳಕೆಯನ್ನು ಈಗಾಗಲೇ ನಾವು ಹೇಳಿದ್ದೇವೆ. ಮನೆಯಲ್ಲಿ ಸುಮ್ಮನೆ ಟ್ಯಾಪ್ ಹೋಗ್ತಾ ಇರುತ್ತೆ, ಅಥವಾ ಈ ಗ್ರಾಮಾಂತರ ಮಟ್ಟದಲ್ಲಿ ಒಂದು ಕೊಡ ಹಿಡ್ಕೊಳ್ತಿರ್ತಾರೆ, ಆನ್ ಮಾಡಿರ್ತಾರೆ, ಮತ್ತು ನೀರೆಲ್ಲ ಹಂಗೆ ಹರಿದೋಗ್ತಾ ಇರುತ್ತೆ. ಸೊ ಈ ಥರದವನ್ನ ನಾವು ಹೆಚ್ಚು ಕಾಳಜಿ ವಹಿಸಿ ನೀರಿನ ಸಂರಕ್ಷಣೆ ಮಾಡಿದರೆ ಎಷ್ಟು ಉಳಿತಾಯ ಆಗುತ್ತೆ ಅಷ್ಟು ಮಾಡಿದ್ರೆ, ಈ 2045ಕ್ಕೆ ಒಂದು ಹೇಳಿಕೆ ಇದೆ, ಟೆಂಪರೇಚರು ಇನ್ನೂ 5 ಡಿಗ್ರಿ ಜಾಸ್ತಿ ಆಗುತ್ತೆ. ಅವತ್ತಿನ ದಿವಸದಲ್ಲಿ ನಮ್ಮ ಮಕ್ಕಳು ಇವಾಗ ನಾವು ಇವಾಗ ಎಷ್ಟು ಚೆನ್ನಾಗಿದ್ದೀವೋ ನಾವೇ ಪುಣ್ಯವಂತರು, ಇನ್ನು ಮುಂದಿನ ಪೀಳಿಗೆಗೆ ಭಾಳ ಕಷ್ಟ. ವಿಶ್ವ ಪರಿಸರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರುವಂಥ ಜನಪ್ರಿಯ ನಾಯಕರು, ನಮ್ಮ ನೆಚ್ಚಿನ ಶಾಸಕರು ಗೋವಿಂದಪ್ಪನವರಿಗೆ ನಮಿಸುತ್ತೆ, ಹಾಗೂ ಇಲ್ಲಿಗೆ ಆಗಮಿಸಿರುವ ನನ್ನ ಪುರಸಭಾ ಸದಸ್ಯರುಗಳಿಗೂ ಮತ್ತು ಶಾಲಾ ಮಕ್ಕಳಿಗೂ ಮತ್ತು ಎಲ್ಲ ಅಧಿಕಾರಿಗಳವರಿಗೂ ನಮಿಸುತ್ತೆ. ಹೇಳಬೇಕು ಅಂದರೆ ಪ್ರತಿ ವರ್ಷವೂ ಮಾಡ್ತೀವಿ, ಪ್ರತಿ ವರ್ಷವೂ ಗಿಡ ನೆಡ್ತೀವಿ, ಅದೇನಾಗ್ತಾವೋ ಮತ್ತು 3 ವರ್ಷ ಹಿಂದೆ ಖಾಲಿ ಇರುತ್ತೆ. ಅಧಿಕಾರಿಗಳಿಗೂ ನಾನು ಹೇಳೋದು ಇಷ್ಟೇ, ಒಂದು ಕಿವಿ ಮಾತು ಏನು ಅಂದರೆ, ಈ ವರ್ಷ ನೆಟ್ಟಂಥ ಗಿಡಗಳಲ್ಲಿ 500 ಗಿಡ ನೆಟ್ಟರೆ ನಾವು 250 ನಾವು ಫಾಲೋ ಅಪ್ ಮಾಡಿದ್ವಿ, ಆ 250 ಬೆಳೆಯಲು ನೀವು ಫಾಲೋ ಅಪ್ ಮಾಡಿಲ್ಲದ್ರೆ ಆ ಗಿಡಗಳು ಮಾಡಿದ್ದು ಎಷ್ಟು ಸಮಾರಂಭ ಮಾಡಿದ್ದು ಎಷ್ಟು ಎಲ್ಲ ವೇಸ್ಟ್.
ದಯಮಾಡಿ ಹೇಳ್ತೀನಿ, ಇವತ್ತಿನ ದಿನದಲ್ಲೇ ಇವತ್ತು ಮೇನ್ ರೋಡಲ್ಲಿ ವಸ್ತು ಮೇನ್ ರೋಡ್ ಎಲ್ಲ ಕಡೆ ಮೇನ್ ರೋಡಲ್ಲಿ ಕೆಲಸಗಳು ನಡೀತಿದ್ದಾವೆ, ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಕಡಿದಿದ್ದಾರೆ. ಆ ಮೇನ್ ರೋಡ್ಗಳು ಓಡಾಡೋಕ್ಕೆ ನಮಗೆ ಒಂಥರ ಇರಿಟೇಷನ್ ಆಗ್ತದೆ, ಬಿಸಿಲಿಗೆ ತಾಪ. ದಯಮಾಡಿ ಆ ಗಿಡ ಅಲ್ಲಿ ಜಾಕುಳಿಗೆ ಗಿಡಗಳು ನಡೆಸಿ ಅವಕ್ಕೆ ನೀರು ಉಣಿಸುವಂಥ ಕೆಲಸ ಮಾಡಿರಿ. ಮಳೆಗಾಲದಾಗ ತೋಡಿ ನಡೆಯುತ್ತೆ, ಬೇಸಿಗೆಗಾಲದಲ್ಲಿ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ತಪ್ಪಿಸಿ ನೀರು ಉಣಿಸುವಂಥ ಕೆಲಸ ಮಾಡಿರಿ. ಬರೀ ಗಿಡ ಹಾಕಿ ನಾವು ಫೋಟೋ ತೋರಿಸ್ಕೊಂಡ್ರೆ ಏನು ಅವಶ್ಯಕತೆ ಇರಲ್ಲ. ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.